ಈಗ ಮನೆ ಸಭಾಧ್ಯಕ್ಷ ಮಾತಾಡಿ ಕೊಟ್ಟಾರ ತಡೆಯಾಡ್ತೀರಾ ಬಾಲಕೃಷ್ಣ ನಿಲ್ಲಿ ವಾದ ಮಾಡ್ತಿಲ್ಲ ಮಾತಾಡ್ತೀನಿ ಸ್ವಲ್ಪ ತಡೆ ಹೇಳಂಗಿಲ್ಲ ಇವ್ರು ಹೇಳ್ತಾರೆ ಇವರು ಹೇಳ್ತಾರೆ ಬಾಲಕೃಷ್ಣ ಸಮಸ್ಯೆ ಏನ್ ಮಾಡ್ಬೇಕು ಈಗ ಬರ ಒಂದು ರೇವಣ್ಣ ಸ್ವಲ್ಪ ಕೇಳಿ ರೇವಣ್ಣ ಸ್ವಲ್ಪ ಕೇಳಿ ಬಾಲಕೃಷ್ಣ ಅವರೇ ನೀವು ಬೆಳಿಗ್ಗೆ ಪ್ರಸ್ಥಾನ ಮಾಡಿದಾಗ ನಿಮ್ಗೆ ಫುಲ್ ಸಮಯ ಅವಕಾಶ ನಾವೆಲ್ಲ ಆಯ್ತು ಆಯ್ತು ಬರು ಆವಾಗೆಲ್ಲ ಸಮಯಾವಕಾಶ ನಾವು ಕೊಟ್ಟಿದ್ದೇವೆ ಕೇಳ್ಬೇಕು ಆಗ ನೀವೇ ನೀವು ಜೀರೋ ಏನು ಸ್ವಾಮಿಯವ್ರೆ ಶಿವಲಿಂಗ ಅವರ ನಿಮಿಷ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ಈಗ ಕೊಪ್ಪ್ರಿ ಬೆಲೆ 19,000 ರೂಪಾಯಿ ಇದ್ದಂತ ಬೆಲೆ 69 ಕನ್ವರ್ಟ್ ಆಯ್ತಾ 7,000 ರೂಪಾಯಿಗೆ ಹೋಯ್ತು. 9 ಜಿಲ್ಲೆಯ ಜೀವನಾಡಿ ಆಗಿರ್ತಕ್ಕಂತ ಆ ಕೊಪ್ಪ್ರಿ ಇಂದಲೇ ತಮ್ಮ ಜೀವನವನ್ನ ಸಾಗಿಸ್ತಕ್ಕಂತ ನಿಟ್ಟಿನಲ್ಲಿರ್ತಕ್ಕಂತ 9 ಜಿಲ್ಲೆಗಳ ಸಮಸ್ಯೆ ಇದು. 7,000 ಹೋಯ್ತು. 7,000 ಹೋದ್ಮೇಲೆ ನಾವು ಬಹಳ ಮಟ್ಟಿಗೆ ಎಲ್ಲರೂ ಆ ಕಡೆ ಈ ಕಡೆ ಅನ್ನೋ ಪ್ರಶ್ನೆ ಅಲ್ಲ, ಕೊಪ್ಪ್ರಿ ಬೆಳೆಯತಕ್ಕಂತ ಸಮಸ್ಯೆ ಇರತಕ್ಕಂತ ಎಲ್ಲ ರಾಜಕೀಯ ಮುಖಂಡರುಗಳು ಇದ್ರ ಬಗ್ಗೆ ಕೈ ಜೋಡಿಸಿದ್ದಾರೆ. ನಾನು ಇಲ್ಲ ಅಂತ ಹೇಳದಿಲ್ಲ. ಈಗ ಅವ್ರು ಹೇಳ್ದಂಗೆ ನಾವೇನ್ ಸುಮ್ಮ ಕೂತಿಲ್ಲ. ನಾವು ಸತ ಪ್ರಧಾನಮಂತ್ರಿಗಳನ್ನೊಬ್ಬರನ್ನ ಭೇಟಿಗೆ ಅವಕಾಶ ಸಿಕ್ಕಲಿಲ್ಲ. ಆ ಕೇಂದ್ರ ಸರ್ಕಾರದ ಎಲ್ಲಾ ಮಂತ್ರಿಗಳನ್ನ ಶೋಭಾ ಕರಂದ್ಲಾಜೆ ಅವರಿಂದ ಹಿಡಿದು ಆ ಮುಂಡಾ ಅವರಿಂದ ಹಿಡಿದು ಎಲ್ಲರನ್ನು ನಾವು ಕೃಷ್ಣಾ ಬೈರೇಗೌಡರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಒಂದು ಟಿಪ್ಪಣಿಯೊಂದಿಗೆ ನಾವು ಹೋಗಿ ಸಲ್ಲಿಸಿ ಎಲ್ಲ ಸಮಗ್ರವಾದಂತಹ ಚರ್ಚೆಯನ್ನ ಮಾಡಿ ಬಂದಿದ್ದು ಅವರು ಪರಿಶೀಲನೆ ಮಾಡ್ತೀವಿ, ಏನಾದರೂ ಮಾಡಿ ಇದಕ್ಕೊಂದು ಕಾಯಕವನ್ನು ಕಲ್ಪಿಸ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು. ಕೊಟ್ಟಾದ್ಮೇಲೆ ಕೇಂದ್ರ ಸರ್ಕಾರ 11,750 ರೂಪಾಯಿ ಇತ್ತು ಬೆಲೆ, ನಾಫೆಡ್ ಬೆಲೆ ಇತ್ತು, ಬೆಂಬಲ ಬೆಲೆ. ಬರೀ ಕೇವಲ 250 ರೂಪಾಯಿಯನ್ನು ಹೆಚ್ಚಿಸಿ 12,000 ರೂಪಾಯಿ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದಕ್ಕೆ ಮೊದಲೇ 1,500 ರೂಪಾಯಿಯನ್ನ ಸಿದ್ದರಾಮಣ್ಣನ ಸರ್ಕಾರ ಕೊಡ್ತು ಅನ್ನೋ ಪದನ ಯಾರು ಹೇಳ್ತಾ ಇಲ್ಲ. ಸಹಾಯಧನ ಕೊಟ್ಟಿರ್ತಕ್ಕಂಥದ್ದು ಅವರು ಕೊಪ್ಪ್ರಿನ ಖರೀದಿ ಮಾಡಿಕೊಂಡು ಕೊಪ್ಪ್ರಿಯಿಂದ ಲಾಭ ಲುಕ್ಷಾನ್ ನೋಡ್ತಕ್ಕಂತ ನಾಫೆಡ್ ಸಂಸ್ಥೆ ಖರೀದಿ ಮಾಡ್ತಕ್ಕಂಥದ್ದನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಒಂದು ಕ್ವಿಂಟಾಲ್ಗೆ 1,500 ರೂಪಾಯಿನ ಸಹಾಯಧನನ ಕೊಡ್ತಕ್ಕಂಥ ನಿರ್ಣಯವನ್ನ ಇದೇ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿ ಇವತ್ತು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಜ್ಞಾಪಕ ಮಾಡ್ಕೊಂಡು ಹೇಳಬೇಕು. ಪದೇ ಪದೇ ಉಪಮುಖ್ಯಮಂತ್ರಿಗಳು 15,000 ರೂಪಾಯಿಗೆ ಕೊಂಡ್ಕತ್ತೀನಿ ಅಂತ ಹೇಳಿದ್ರು. ಅವ್ರು ಕೊಂಡ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರೇವಣ್ಣ ಅವರು ಸಂದು ಅಪಾದನೆ ಮಾಡ್ತಾ ಇರ್ತಾರೆ. ಇದೆಲ್ಲ ತಲು ಅಪಾದನೆ ಮಾಡ್ತಾರೆ. ಅವರು ರಾಜಕೀಯ ಅವರು ಚುನಾವಣೆ ಬಂದಾಗ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಚುನಾವಣೆ ಹೇಳಿದ್ರು ಎಲ್ಲ ವಿಧಾನಸಭೆ ಮೋದಿ ಅವರು ಹೇಳಿದ್ರು ಚುನಾವಣಾ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಹೇಳಿ 15,000 ರೂಪಾಯಿ ಅಂತ ಹೇಳಿ 15,000 ನೀವು ಬಂದಿರಲಿಲ್ಲ ಸ್ವಾಮಿ ಮಾತಾಡೋದನ್ನ ಕೇಳಾದ್ಮೇಲೆ ನೀವ್ ಹೇಳಿ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆಗಿನ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಬಂದು ಆಯ್ತು ಏನ್ ಹೇಳಿದ್ರು ಅಲ್ಲ ಒಂದ್ ನಿಮಿಷ ಇದು ಎಲ್ಲ ರೈತರು ಸಾಯ್ತಾರೆ ಇಲ್ಲಿ ಬರೀ ರಾಜಕೀಯ ಮಾತಾಡ್ತಾರೆ ಸಮಸ್ಯೆ ಇರ್ತದೆ